ನನಗೊಬ್ಬ ಜಿಮ್ ಇನ್ಸ್ಟ್ರಕ್ಟರ್ ಇದ್ದ ಪ್ರಾಣ ತಿನ್ನೋನು. ಒಂದಿನ ಏರ್ಲೈನ್ಸ್ ಅಲ್ಲಿ ಪಾನಿಪುರಿ ತಿಂತ ಇದ್ದೀನಿ, ದುಡಿರದಲ್ಲಿ ನಾನು ಪ್ರತ್ಯಕ್ಷ ಆಗ್ಬಿಟ್ಟ. ನಾಲ್ಗೆಗೆ ಚಪ್ಪಲ ಅಲ್ಲ ಸರ್, ಪಾನಿಪುರಿ ತಿನ್ಬೇಕು ಅನ್ಸುತ್ತಲ್ಲ ಸರ್, ಟೇಸ್ಟ್ ಬೇಕಾದ್ರೆ ಒಂದೇ ಒಂದ್ತೀನಿ ಸರ್, ಪ್ಲೇಟ್ ಅಲ್ಲಿರೋ ಆರನ್ನು ಯಾಕೆ ಸರ್ ತಿಂತೀರಾ, ಬಿಸಾಕಿ ಸರ್ ಅನ್ನೋನು. ಫುಡ್ ಅಂದ್ರೆ ಅಷ್ಟು ಕಂಟ್ರೋನು, ಯಾಕೆ ಸರ್ ಒಂದ್ ಪಾನಿಪುರಿ ನಿಲ್ಸೋದು? ಅವನಾರ ಅಷ್ಟು ಸ್ಟ್ರಿಕ್ಟ್ ಫುಡ್ ಅಲ್ಲಿ ದಿನಾಲು ಒಂದೂವರೆ ಗಂಟೆ ಎರಡು ಗಂಟೆ ಕಾಲ ಎಕ್ಸಸೈಸ್ ಮಾಡ, ಲಿಫ್ಟ್ ಅಲ್ಲಿ ಹೋಗಲ್ಲ, ಸ್ಟೇರ್ ಕೇಸ್ ಅಲ್ಲಿ ನಡ್ಕೊಂಡು ಅವನು. ಅಷ್ಟು ಬಾಡಿ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಷನ್. ಒಂದಿನ ಹೆಂಡತಿ ಜೊತೆ ಜಗಳ ಆಡ್ಕೊಂಡ್ಬಿಟ್ಟಿದ್ದಾನೆ, ಕೋಪದಲ್ಲಿ ಅವ್ರು ಕಪ್ಪಳಕ್ಕೆ ಬಾರಿಸ್ಬಿಟ್ಟಿದ್ದಾನೆ, ಅವಳು ವಾಪಸ್ ಬಾರಿಸ್ಬಿಟ್ಟಿದ್ದಾಳೆ. ಬಂದ ನಾನು ಹೇಳಿದೆ, ಅಲ್ಲ ಕಣಯ್ಯ ನಿನ್ ಬಾಡಿ ಮೇಲೆ ಅಷ್ಟೊಂದು ಅಕ್ಕರೆ ತಗೊಳ್ತೀಯಲ್ಲ, ನಿನ್ ಮನಸ್ಸಿನ ಬಗ್ಗೆ ಅಕ್ಕರೆ ತಗೋಬೇಕ ತಾನೆ. ನೀನ್ ಫುಡ್ ನ ಕಂಟ್ರೋಲ್ ಮಾಡತ್ರ, ಆಂಗರ್ ನ ಕಂಟ್ರೋಲ್ ಮಾಡೋ, ಸಿಟ್ ಅನ್ನ ಕಂಟ್ರೋಲ್ ಮಾಡಯ್ಯ ಅಲ್ವಾ? ಸಿಕ್ಸ್ ಪ್ಯಾಕ್ ಬಾಡಿ ಸಾಕಾ, ಸಿಕ್ಸ್ ಪ್ಯಾಕ್ ಮೈಂಡ್ ಬೇಡವಾ ಅಂತ.